ಪ್ರತಿನಿತ್ಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಡಾಕ್ಟರ್ ಅಶೋಕ್ ನಾರಾಯಣ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಬಂಟ್ವಾಳ ಹರೀಶ್ ಪುಂಜಾ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಈ ಸಿದ್ದರಾಮಣ್ಣ ಅವರಿಗೆ ಮತ್ತು ಅವರ ಸರ್ಕಾರಕ್ಕೆ ಸಚಿವರಿಗೆ, ಈ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿದೆ, ಪ್ರತಿಯೊಬ್ಬನಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ವಿಚಾರ ಮಾಡಿ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ತಪ್ಪಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿದೆ, ಆದರೆ ರಾಜಕೀಯ ಟೀಕೆ ಮಾಡಿದರೂ ಕೂಡ ಕೇಸ್ಗಳು ಹಾಕ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತಂದ್ರೆ ಕೇಸ್ ಹಾಕಕ್ಕೆ ಪ್ರಾರಂಭ ಮಾಡಿದ್ದೆ. ಇದು ಒಂದು ದುರಹಂಕಾರದ ಆಡಳಿತ, ದ್ವೇಷದ ಆಡಳಿತ, ಅಧಿಕಾರದ ದುರುಪಯೋಗ, ದಮನಕಾರಿ ಪ್ರವೃತ್ತಿಯನ್ನ ಪ್ರಾರಂಭದಲ್ಲೇ ಪ್ರಾರಂಭ ಮಾಡಿದ್ದಾರೆ. ಜನರನ್ನ ಭಯಪಡಿಸಿ ನಾವು ಆಡಳಿತ ಮಾಡ್ತೇವೆ ಅನ್ನುವಂತ ಭ್ರಮೆ ಇವರಿಗೆಲ್ಲರಿಗೂ ಕೂಡ ಇದೆ. ಆದರೆ ಇಂಥ ಕೆಲಸಕ್ಕೆ ಕೈ ಹಾಕಿದರೆ ಈಗಾಗಲೇ ಏನು ಅವರು ಜನಮನ್ನಣೆ ಪಡೆದ ಸರ್ಕಾರ ಇದೆ, ಕೆಲವೇ ಕೆಲವಿನಲ್ಲಿ ಜನವಿರೋಧಿ ಸರ್ಕಾರವಾಗಿ ಪರಿವರ್ತನೆ ಆಗ್ತದೆ, ಜನರ ಆಕ್ರೋಶಕ್ಕೆ ಈ ಸರ್ಕಾರ ಬಲಿ ಆಗಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಚ್ಛಪಡ್ತೇನೆ. ಪ್ರತಿನಿತ್ಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಡಾಕ್ಟರ್ ಅಶೋಕ್ ನಾರಾಯಣ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಬಂಟ್ವಾಳ ಹರೀಶ್ ಪುಂಜಾ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಈ ಸಿದ್ದರಾಮಣ್ಣ ಅವರಿಗೆ ಮತ್ತು ಅವರ ಸರ್ಕಾರಕ್ಕೆ ಸಚಿವರಿಗೆ, ಈ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿದೆ, ಪ್ರತಿಯೊಬ್ಬನಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ವಿಚಾರ ಮಾಡಿ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ತಪ್ಪಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿದೆ, ಆದರೆ ರಾಜಕೀಯ ಟೀಕೆ ಮಾಡಿದರೂ ಕೂಡ ಕೇಸ್ಗಳು ಹಾಕ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತಂದ್ರೆ ಕೇಸ್ ಹಾಕಕ್ಕೆ ಪ್ರಾರಂಭ ಮಾಡಿದ್ದೆ. ಇದು ಒಂದು ದುರಹಂಕಾರದ ಆಡಳಿತ, ದ್ವೇಷದ ಆಡಳಿತ, ಅಧಿಕಾರದ ದುರುಪಯೋಗ, ದಮನಕಾರಿ ಪ್ರವೃತ್ತಿಯನ್ನ ಪ್ರಾರಂಭದಲ್ಲೇ ಪ್ರಾರಂಭ ಮಾಡಿದ್ದಾರೆ. ಜನರನ್ನ ಭಯಪಡಿಸಿ ನಾವು ಆಡಳಿತ ಮಾಡ್ತೇವೆ ಅನ್ನುವಂಥ ಭ್ರಮೆ ಇವರಿಗೆಲ್ಲರಿಗೂ ಕೂಡ ಇದೆ. ಆದರೆ ಇಂಥ ಕೆಲಸಕ್ಕೆ ಕೈ ಹಾಕಿದರೆ ಈಗಾಗಲೇ ಏನು ಅವರು ಜನಮನ್ನಣೆ ಪಡೆದ ಸರ್ಕಾರ ಇದೆ, ಕೆಲವೇ ಕೆಲವಿನಲ್ಲಿ ಜನವಿರೋಧಿ ಸರ್ಕಾರವಾಗಿ ಪರಿವರ್ತನೆ ಆಗ್ತದೆ, ಜನರ ಆಕ್ರೋಶಕ್ಕೆ ಈ ಸರ್ಕಾರ ಬಲಿ ಆಗಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಚ್ಛಪಡ್ತೇನೆ.